ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೋಹಿತ್ ನೀವು ನೋಡ್ತಿದ್ದೀರಾ ರಾಕ್ ರೋಹಿತ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡ್ರೆ ಈಗ ಎರಡು ಹೊಸ ಆಪ್ಷನ್ಗಳು ಶೋ ಆಗ್ತವೆ ಅದೇನಪ್ಪ ಅಂದರೆ ನಿಮಗೆ ಚಾಟ್ ಪಕ್ಕ ಒಂದು ನ್ಯೂ ಕಮ್ಯುನಿಟಿ ಅಂತಕ್ಕಂಥ ಆಪ್ಷನ್ ಶೋ ಆಗ್ತಿದೆ ಹಾಗೆ ನಿಮಗೆ ಮೇಲೆ ಸರ್ಚ್ ಬಾರ್ ಪಕ್ಕ ಕ್ಯಾಮ್ರಾ ಆಪ್ಷನ್ ಶೋ ಆಗ್ತಿದೆ ಇವೆರಡು ಹೊಸ ಫ್ಯೂಚರ್ಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತಕ್ಕಂಥದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ವೀಡಿಯೋಸ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋರ ಮುಖಾಂತರ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ವಾಟ್ಸ್ಆಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ನಾವು ಚಾಟ್ ಮೇಲೆ ಕ್ಲಿಕ್ ಮಾಡಿ ಯಾರ್ದಾಗ್ರು ನಾವು ಫೋಟೋನ ಸೆಂಡ್ ಮಾಡ್ತೀವಿ ಅಂದ್ರೆ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತಾ ಇದ್ವಿ ಹಾಗೆ ಸ್ಟೇಟಸ್ ಏನಾದ್ರು ಹಾಕ್ಬೇಕು ಅಂದ್ರೆ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ಗೆ ಹಾಕ್ತಿದ್ವಿ ಬಟ್ ಇವಾಗ ಎರಡು ಫಂಕ್ಷನ್ಗಳನ್ನ ಒಂದೇ ಆಪ್ಷನ್ ಮುಖಾಂತರ ಮಾಡ್ಬೋದು ಈ ಒಂದು ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋರ ಮುಖಾಂತರ ಡೈರೆಕ್ಟ್ ನಾವು ಸ್ಟೇಟಸ್ಗೂ ಸಹ ಹಾಕ್ಬಹುದು ಒಂದೇ ಫೋಟೋನ ಹಾಗೆ ಬೇರೆಯವ್ರಿಗೂ ಸಹ ಒಂದೇ ಸಲ ಸೆಂಡ್ ಮಾಡ್ಬೋದು ಈ ರೀತಿ ಹಾಗೇನೆ ಎರಡನೇ ಆಪ್ಷನ್ ನ್ಯೂ ಕಮ್ಯುನಿಟಿ ನಿಮ್ಗೆ ಚಾಟ್ ಪಕ್ಕನೂ ಶೂ ಆಗುತ್ತೆ ಹಾಗೆ ನೀವು ಕೆಳಗಡೆ ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೂ ಸಹ ಮೂರನೇ ಆಪ್ಷನ್ ಆಗಿ ಗ್ರೀನ್ ಅಲ್ಲಿ ನ್ಯೂ ನ್ಯೂ ಕಮ್ಯುನಿಟಿ ಅಂತಕ್ಕಂಥ ಆಪ್ಷನ್ ನೋಡ್ತಾ ಇದ್ದೀರಾ ಈ ಒಂದು ಆಪ್ಷನ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ನೀವು ಹೊಸದಾಗಿ ಅನೌನ್ಸ್ಮೆಂಟ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬೋದು ಅದ್ರಲ್ಲಿ ನೀವು ಯಾರಿಗೆ ಬೇಕಾದ್ರೂ ಮೆಸೇಜ್ ನ ಮಾಡ್ಬೋದು ಗ್ರೂಪ್ ಈ ಒಂದು ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನೀವು ನಾರ್ಮಲ್ ಆಗಿ ಒಂದು ಗ್ರೂಪ್ ನ ಅನೌನ್ಸ್ಮೆಂಟ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಅಲ್ಲಿ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಗೆ ಡೈರೆಕ್ಟ್ ಚಾಟ್ ನ ಮಾಡಬಹುದು ಫ್ರೆಂಡ್ಸ್ ಈ ಒಂದು ನೀವು ಕಮಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನಾರ್ಮಲ್ ಆಗಿ ವಾಟ್ಸ್ಆಪ್ ಗ್ರೂಪ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀರೋ ಸೇಮ್ ಅದೇ ತರ ಫ್ರೆಂಡ್ಸ್ ಇದು ಸಹ ವರ್ಕ್ ಆಗೋದು ಈ ಒಂದು ಅನೌನ್ಸ್ಮೆಂಟ್ ಗ್ರೂಪ್ಗೆ ನೀವು ಡಿ ಪಿನ ಸೆಟ್ ಮಾಡಬೇಕಾಗುತ್ತೆ ಟೈಟಲ್ನ ಸೆಟ್ ಮಾಡಬೇಕಾಗುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ನ ಸೆಟ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನಾವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಮಗೆ ಎರಡು ಆಪ್ಷನ್ಗಳು ಶೋ ಆಗ್ತವೆ ಮೊದಲನೇದಾಗಿ ಹೊಸ್ದಾಗಿ ನ್ಯೂ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ಹಾಗೆಯೇ ಎರಡನೇದಾಗಿ ಎಕ್ಸಿಸ್ಟಿಂಗ್ ಗ್ರೂಪ್ ಹಾಗೆಯೇ ಆಲ್ರೆಡಿ ಗ್ರೂಪಲ್ಲಿ ಇರ್ತಕ್ಕಂಥ ಮೆಂಬರ್ಸ್ನು ಸಹ ಅನೌನ್ಸ್ಮೆಂಟ್ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡು ಚಾಟ್ನ ಮಾಡ್ಬೋದು ಈ ಒಂದು ಎಕ್ಸಿಸ್ಟಿಂಗ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪ್ನ ಯಾವ ಗ್ರೂಪಲ್ಲಿ ಇದ್ದೀರ ಆ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಗ್ರೂಪ್ಗಳು ಓಪನ್ ಆಗ್ತವೆ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಯಾವ ಒಂದು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಮೆಂಬರ್ಸು ಡೈರೆಕ್ಟು ನೀವು ಇಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ ಆ ಗ್ರೂಪಲ್ಲಿ ಏನು ಮೆಂಬರ್ಸ್ ಇರ್ತವೋ ಆ ಒಂದು ಮೆಂಬರ್ಸ್ ಎಲ್ಲ ಅನೌನ್ಸ್ಮೆಂಟ್ ಗ್ರೂಪ್ಗೆ ಡೈರೆಕ್ಟು ಆ್ಯಡ್ ಆಗ್ತಾರೆ ಸೊ ಅವ್ರಿಗೆಲ್ಲ ನಾವು ಒಂದೇ ಸಲ ಚಾಟ್ನ ಮಾಡ್ಬೋದು ಮೆಸೇಜ್ನ ಮಾಡ್ಬೋದು ವೀಡಿಯೋನ ಕಳಿಸ್ಬೋದು ಫ್ರೆಂಡ್ಸ್ ಇದರಲ್ಲಿ ಒಂದು ರೂಲ್ಸ್ ಇದೆ ಅದೇನಪ್ಪ ಅಂದರೆ ನೀವು ಐವತ್ತು ಗ್ರೂಪ್ನ ಅಷ್ಟೇ ನಾವು ಎಕ್ಸಿಸ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡೋಕ್ಕೆ ಆಗೋದು ಫ್ರೆಂಡ್ಸ್ ನಾನೀಗ ಎರಡನೇ ಆಪ್ಷನ್ ಹೇಳ್ಕೊಟ್ಟೆ ಮೊದಲನೇ ಆಪ್ಷನ್ನೇ ಹೇಳಿಲ್ಲ ಅದೇನಪ್ಪ ಅಂದರೆ ನೀವು ಕ್ರಿಯೇಟ್ ಗ್ರೂಪ್ ಅಂತ ಆಪ್ಷನ್ ಇದೆಯಲ್ಲ ಹೊಸ್ದಾಗಿ ನ ಕ್ರಿಯೇಟ್ ಮಾಡ್ತಕ್ಕಂಥ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟು ನೀವು ಹೊಸ್ದಾಗಿ ಮೆಂಬರ್ಸ್ ನ ಆ್ಯಡ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಬೋದು ಅನೌನ್ಸ್ಮೆಂಟ್ ನ ಬಟ್ ಈ ಒಂದು ಗ್ರೂಪಲ್ಲಿ ನಾವು ಎಷ್ಟು ಜನನ ಆ್ಯಡ್ ಮಾಡ್ಬೋದು ಅಂದರೆ ಅಪ್ ಟು ಐದು ಸಾವಿರ ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ನಾರ್ಮಲ್ ಆಗಿ ನಾವು ವಾಟ್ಸಪ್ ಗ್ರೂಪ್ಗೂ ಸಹ ಇಷ್ಟೊಂದು ಮೆಂಬರ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ ಬಟ್ ಈ ಒಂದು ಅನೌನ್ಸ್ಮೆಂಟ್ ಗ್ರೂಪ್ಗೆ ನಮಗೆ ಅಪ್ ಟು ಐದು ಸಾವಿರ ಜನದವರೆಗೂ ಆ್ಯಡ್ ಮಾಡ್ಬೋದು ಅವರಿಗೆ ಡೈರೆಕ್ಟು ನೀವು ಆಗಿ ಈ ಗ್ರೂಪಲ್ಲಿ ಯಾವ ರೀತಿ ಚಾಟ್ನ ಮಾಡ್ತೀರೋ ಸೇಮ್ ಅದೇ ಥರ ಚಾಟ್ನ ಮಾಡ್ಬೋದು ಫೋಟೋನ ಸೆಂಡ್ ಮಾಡ್ಬೋದು ವಿಡಿಯೋ ಸೆಂಡ್ ಮಾಡ್ಬೋದು ಎಲ್ಲನೂ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆಯಿತು ಅಂದರೆ ಸಾಧ್ಯವಾದಷ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ